ಈಗ ನಮ್ಮ ಮನೆ ಎದುರುಗಡೆ ನೀವು ನೋಡ್ಬೋದು ಈ ತರ ಮರ ಇದೆ. ಈ ಮರದಿಂದ ಬೀಳೋ ಅಂತ ಎಲೆನ ನಾವು ಗುಡ್ಸೋಳಿಗೆ ಏನ್ ಹೇಳಿದೀವಿ ಅಂದ್ರೆ ಅದರಲ್ಲಿರೋ ಪೇಪರ್ ಪ್ಲಾಸ್ಟಿಕ್ ಎಲ್ಲ ತೆಗೆದ್ಬಿಟ್ಟು ಬರೀ ಎಲೆನ್ ಮಾತ್ರ ಇದಕ್ಕೆ ಹಾಕಕ್ಕೆ ಹೇಳಿದೀವಿ. ಹಾಗೆ ಆ ಪಕ್ಕದ ಮನೆಯವರು ಅವ್ರ ದೇವ್ರಿಗೆ ಹಾಕಿರೋ ಹೂಗಳನ್ನೆಲ್ಲ ತಂದಿಲ್ಲಿ ಹಾಕ್ತಾ ಇದಾರೆ. ಇವಾಗ ನೀವು ನೋಡೋ ಹಂಗೆ ಒಂದು 6 ತಿಂಗಳು 7 ತಿಂಗಳು ಆದ್ಮೇಲೆ ಈ ತರ ನಮ್ಗೆ ಗೊಬ್ಬರ ಆಗಕ್ಕೆ ಸ್ಟಾರ್ಟ್ ಸಿಗುತ್ತೆ. ಈಗ ಇದನ್ನ 4 ತಿಂಗಳು ಆಗ್ಬೇಕು ಇದನ್ನ ಪೂರ ಗೊಬ್ಬರ ಆಗಕ್ಕೆ. ಈ ಕಡೆಯಿಂದ ನಾವು ಪೂರ ಗೊಬ್ಬರನ ತೆಕ್ಕೊಂತೀವಿ. ಇದರದ್ದು ಕಾಸ್ಟ್ ಬಂದಿದ್ದು ಮೆಟಲ್ ಇಂದ ಮಾಡಿರೋದು. ಇದನ್ನ ನೀವು ಫ್ಯಾಬ್ರಿಕೇಟ್ ಮಾಡಿದ್ರೆ ಒಂದು 3,000 ರೂಪಾಯಲ್ಲಿ ನಿಮ್ಗೆ ಆಗುತ್ತೆ. ಇದಕ್ಕಿಂತ ದೊಡ್ಡದು ಅಂದ್ರೆ 3.5 ಡಯಾಮೀಟರ್ದು ನಾನು ಮಾಡ್ಕೋತೀನಿ ಅಂತಂದ್ರೆ 5,000 ರೂಪಾಯಿಗೆಲ್ಲ ನಿಮ್ಗೆ ಸಿಗುತ್ತೆ. ನಮ್ಮ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲಪ್ಪ, ಆದ್ರೆ ಜಾಗ ಇದೆ ಅಂತ ನಿಮಗೆ ಅನ್ಸಿದ್ರೆ ಇದು PVC ಕೋಟೆಡ್ ಮೆಶು. ಇದು 4 ಅಡಿ ಉದ್ದ ಇದೆ ಮತ್ತೆ ಇದ್ರದ್ದು ಸ್ಕ್ವೇರ್ ನೋಡ್ತಾ ಇದ್ರಲ್ಲ ಇದೆಲ್ಲ 1/2 ಇಂಚ್ ಸ್ಕ್ವೇರ್. ಇದನ್ನೇನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಎಷ್ಟು ಜಾಗ ಇದೆಯೋ ಅಷ್ಟಕ್ಕೆ ಈ ತರ ನಿಮ್ಗೆ ಮಾಡ್ಕೊಂಡು ಇಲ್ಲಿ ನೀವು ಈ ರೋಲ್ ನ ಓಪನ್ ಮಾಡ್ಕೊಬೋದು. ಓಪನ್ ಮಾಡ್ಕೊಂಡು ಎಷ್ಟು ಅಡಿಗೆ ನಿಮಗೆ ಬೇಕೋ ಅಷ್ಟು ಅಡಿಗೆ ನೀವು ಕಟ್ ಮಾಡ್ಕೊಂಡು ಈ ತರ ಸಿಗುತ್ತೆ. ಈ ತರ ನಿಮ್ಗೆ ತಂತಿ ಇದು ಬರುತ್ತಲ್ಲ ತಂತಿ, ಈ ತಂತಿನ ಹಿಂಗ್ ಕಟ್ ಮಾಡ್ಕೊಂಡು ಏನಿಲ್ಲ ಇಲ್ಲಿ ಈ ತರ ನೀವು ಹೀಗೆ ಕಟ್ಬಿಡೋದು ಅಷ್ಟೇ. ಹಿಂಗ್ ಹಾಕಿ ಇಲ್ಲಿ ಸುತ್ತಿದ್ರೆ ಈ ತರ ಹಿಂಗ್ ಹಾಕ್ಬಿಟ್ಟು ಈ ತರ ಸುತ್ತಿದ್ರೆ ಆಗೋಯ್ತು. ಆಮೇಲೆ ನೀವು ಈ ತರ ಹೀಗ್ ನಿಲ್ಲಿಸ್ಕೊಂಡ್ಬಿಡ್ಬೋದು. ಸೊ ಇದೇನಾಗುತ್ತೆ, ಇದಕ್ಕೇನು ಕೆಳಗಡೆ ಸಪೋರ್ಟ್ ಬೇಡ ಏನು ಬೇಡ, ಇದು ಹಾಗೆ ನಿಲ್ಲುತ್ತೆ. ಇದಕ್ಕೆ ನೀವು ಸುಮ್ಮನೆ ತುರುಕ್ತಾ ಹೋಗ್ಬೋದು ಅಂದ್ರೆ ಎಲೆ ಹಾಕ್ತಾ ಹೋಗ್ಬೋದು. ವಾರಕ್ಕೊಂದ್ಸಲ ಇದಕ್ಕೆ ನೀವು ನೀರು ಹಾಕ್ಬೇಕಾಗತ್ತೆ. ಆಮೇಲೆ ಇಲ್ಲಾಂದ್ರೆ ಮಜ್ಜಿಗೆನೋ ಇಲ್ಲ ಮೈಕ್ರೋಬ್ಸ್ ಅಂತ ಸಿಗುತ್ತೆ, ಅದನ್ನ ಹಾಕಿದ್ರೆ ಬೇಗ ಗೊಬ್ಬರ ಆಗುತ್ತೆ. ಇಲ್ಲ ನಾವೇನು ಹಾಕಲ್ಲ ಬರೀ ನೀರು ಹಾಕ್ತೀವಿ ಅಂದ್ರೆ 1-8 ತಿಂಗಳಿಗೆ ಇದು ಗೊಬ್ಬರ ಆಗುತ್ತೆ. ನೀವು ಇದೇ ನಮ್ಮನೆ ಇದೇ ಮೆಷಿನ್ ನಾವು ನಮ್ಮನೆ ಒಳಗಡೆನೆ ಹಾಕಿದೀವಿ. ಇಲ್ಲಿ ನೋಡಿ ಅಲ್ಲಿ ಈ ತರ ನಾವು ಮೆಶಿಗೆ ಹಾಕಿದೀವಿ. ಅವ್ರು ನೋಡಿ ಎಲ್ಲ ಹೂವು ಹಾಕಿದ್ದಾರೆ ಪಕ್ಕದ ಮನೆಯವ್ರು. ಈ ತರ ಎಲೆ ಹಾಕ್ತೀವಿ, ಇದ್ರಲ್ಲಿ ಏನು ಹೂ ಹುಳ ವಾಸನೆ ಏನು ಬರೋದಿಲ್ಲ, ನಿಮಗೇನು ವಾಸನೆ ಗೊತ್ತಾಗೋದಿಲ್ಲ. ಇದು ನೋಡಿ ಆಲ್ರೆಡಿ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಗ್ತಾ ಇದೆ. ಇದು ಅದ ಇದನ್ನ ಆಗ್ಬೇಕಿದೆ, ಇದು ಆಲ್ಮೋಸ್ಟ್ ರೆಡಿ ಇದೆ. ಇನ್ನೊಂದು 2 ತಿಂಗಳಿಗೆ ಇದು ಗೊಬ್ಬರ ರೆಡಿ ಆಗುತ್ತೆ. ಇದು ಪೂರ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿ ಆಗ್ತಾ ಇದೆ ಇದು. ಸೊ ಈ ತರ ನಾವು ಮಾಡಿದ್ರೆ ನಾವು ಪ್ರಕೃತಿಗೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಇದರಲ್ಲಿ ನಿಟ್ಟಿನಲ್ಲಿ ಇದನ್ನ ಪ್ರಮೋಟ್ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ತಗೊಳ್ಳಿ. ಈ ಸೈಜ್ ರಿಂಗಿಗೆ 700 ರೂಪಾಯಿ ಆಗುತ್ತೆ ಅಷ್ಟೇ. ಆರಾಮಾಗಿ 4 ವರ್ಷಕ್ಕೆ ಆರಾಮಾಗಿ ಏನು ಟೆನ್ಷನ್ ಇಲ್ಲ, ನೀವು ಇದನ್ನ ಯೂಸ್ ಮಾಡ್ಕೊಬೋದು. ನಾವೇನು ಸಪೋರ್ಟ್ ಇಟ್ಟಿಲ್ಲ, ಸುಮ್ಮನೆ ಇದನ್ನ ಇಟ್ಟಿದ್ದೀವಿ, ತೀರ್ಥ ಇದ್ದೀವಿ ಅಷ್ಟೇ. ಧನ್ಯವಾದಗಳು.